ಟೀಂ ಇಂಡಿಯಾದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಪತ್ನಿ ಸಾಕ್ಷಿ ಅವರು ಗನ್ ಲೈಸೆನ್ಸ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಈ ಸುದ್ದಿ ಸ್ವಲ್ಪ ದಿನಗಳಿಂದ ಓಡಾಡ್ತಾ ಇದೆ. ಜಿ ಮಾಧ್ಯಮದ ವರದಿಯಂತೆ ಸಾಕ್ಷಿ ಅವರು .32 ರಿವಾಲ್ವರ್ ಅಥವಾ ಪಿಸ್ತೂಲ್ ಬಳಕೆ ಮಾಡಲು ಲೈಸೆನ್ಸ್ ಕೋರಿದ್ದಾರೆ. ಬಹುತೇಕವಾಗಿ ಮನೆಯಲ್ಲಿ ಏಕಾಂಗಿಯಾಗಿ ಇರ್ತೇನೆ, ಜೊತೆಗೆ ವೈಯಕ್ತಿಕ ಕೆಲಸದ ಕಾರಣ ಹೊರಗಡೆ ಓಡಾಡೋದ್ರಿಂದ ಜೀವ ರಕ್ಷಣೆಗಾಗಿ ಗನ್ ಬಳಕೆ ಅಗತ್ಯ ಅನ್ನೋ ಕಾರಣ ನೀಡಿ ಗನ್ ಲೈಸೆನ್ಸ್ಗಾಗಿ ಅರ್ಜಿ ಸಲ್ಲಿಸಿದ್ದೇನೆ ಅಂತ ಅವರು ಹೇಳಿದ್ದಾರೆ. ಇನ್ನು 2010 ಟೀಂ ಇಂಡಿಯಾ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಗನ್ ಲೈಸೆನ್ಸ್ ಪಡ್ಕೊಂಡಿದ್ರು. ಇದಕ್ಕಾಗಿ 2008 9mm ಗನ್ಗಾಗಿ ರಾಂಚಿ ಜಿಲ್ಲಾಡಳಿತಕ್ಕೆ ಅರ್ಜಿ ಹಾಕಿದರು. ಕೇಂದ್ರ ಗೃಹ ಸಚಿವಾಲಯಕ್ಕೆ ಈ ಅರ್ಜಿಯನ್ನು ಕಳಿಸೋದಕ್ಕೂ ಮುನ್ನ ಧೋನಿ ಅವರು ತಮ್ಮ ಚಾರಿತ್ರ್ಯ ಪ್ರಮಾಣ ಪತ್ರವನ್ನು ನೀಡಬೇಕಾಯಿತು. ಇನ್ನು ಆಸ್ಟ್ರೇಲಿಯಾ ವಿರುದ್ಧ 2ನೇ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯದ ವೇಳೆ ಧೋನಿ ಅವರು ಕೋಲ್ಕತ್ತಾ ಪೊಲೀಸ್ ಅಕಾಡೆಮಿಯಲ್ಲಿ ತಮ್ಮ ಶೂಟಿಂಗನ್ನು ಪ್ರದರ್ಶನ ಮಾಡಿದರು. ಕೋಲ್ಕತ್ತಾ ಪೊಲೀಸರು ಈ ವಿಡಿಯೋವನ್ನು ಫೇಸ್ಬುಕ್ಗೆ ಹಾಕಿ ಇದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಯಿತು.